ಎಲ್ಲರಿಗೂ ನಮಸ್ತೆ. ಪ್ರೀತಿಯಿಂದ ಶುಭಾಚರಣೆಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾನೊಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ನಿನ್ನೆ ನಾವು ಐಕೆಕ್ಕೆ ಹೋಗಿದ್ವಿ. ನಾನು ನಿಮ್ ಜೊತೆ ಅಲ್ಲಿ ಶಾಪಿಂಗ್ ಮಾಡಿದ್ರೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡು ಹೋಗಿದ್ದು, ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು, ಹಾಗಾಗಿ ಅಲ್ಲಿ ನನಗೆ ಯಾವುದೇ ವಿಡಿಯೋ ಮಾಡಕ್ ಆಗಿಲ್ಲ. ಬಟ್ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೆ ನಾನು ಇಲ್ಲಿ ನಿಮ್ಗೆ ಹೇಳ್ಬೇಕು, ಮೊನ್ನೆ ಒಬ್ರು ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ದೆ, ಅವರು ತಂದ್ಕೊಟ್ಟಿದ್ದು ತುಳಸಿ ಗಿಡ ನನ್ಗೆ. ಸೊ ಅದಕ್ಕೋಸ್ಕರ ಒಂದು ಮಣ್ಣಿನ ಪಾಟ್ ತಗೊಂಡ್ಬಂದಿದ್ದೀನಿ ನಾನು. ಸೊ ಇದು ಐಕೆಯಿಂದನೇ ತಗೊಂಡ್ಬಂದಿದ್ದು. ಇದಕ್ಕೆ 30 ಕ್ರೋನ್ ಇಲ್ಲಿ ಸ್ವೀಡಿಶ್ ಕರೆನ್ಸಿ. ಸೊ ನೆಕ್ಸ್ಟ್ ನಾನು ಒಂದು ಕ್ಯಾಂಡಲ್ ತಗೊಂಡ್ ಬಂದಿದ್ದೀನಿ. ಯೂಶ್ವಲಿ ನಾನು ತಗೊಳಲ್ಲ, ಬಟ್ ನಂಗೆ ಇದ್ರ ಸ್ಮೆಲ್ ತುಂಬಾ ಇಷ್ಟ ಆಯ್ತು, ವೆನಿಲಾ ಫ್ಲೇವರ್ ಇದ್ದು ಸ್ಮೆಲ್. ಸೊ ಒಂದು ಕ್ಯಾಂಡಲ್ ತಗೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಎಲ್ಲ ಇಂಡಿಯಾದಿಂದ ತಂದಂತಹ ಫೈಬರ್ ಪ್ಲೇಟ್ಸ್ ಆ ತರದ್ದು ಇದ್ದಿದ್ದು, ಗ್ಲಾಸ್ ಪ್ಲೇಟ್ಸ್ ಬೌಲ್ಸ್ ಎಲ್ಲ ಏನು ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಶಾಪಿಂಗ್ ಮಾಡಿದ್ದೆ ನಿನ್ನೆ. ಹಾಗೆ ಪೋಸ್ಟರ್ ತಗೊಂಡಿದ್ದಾರೆ ಈಶ್ವರ್ ತಗೊಂಡಿದ್ದು, ಅವ್ರಿಗೆ ಚಾ ಕುಡಿಯುವಾಗ ಗ್ಲಾಸ್ ಗಿನ್ನ ಅಡಿಗೆ ಇಡಕ್ಕೆ ಅಂತ ತಗೊಂಡಿದ್ದಾರೆ. ಹಾಗೆ ನಾನು ಇದನ್ನ ತಗೊಂಡಿದ್ದೀನಿ, ಈ ಪೋಸ್ಟರ್ ಅನ್ನ ದೊಡ್ಡದು ಅಂದ್ರೆ ಅಡಿಗೆ ಮಾಡಿ ನಾವು ಪಾತ್ರೆ ಇಡಕ್ಕೆ ಬೇಕಾಗತ್ತಲ್ಲ, ಅದಕ್ಕೆ ತಗೊಂಡಿದ್ದೀನಿ ನಾನು. ಹಾಗೆ ನಾನು 6 ಕಪ್ ಸೆಟ್ ತಗೊಂಡಿದ್ದೀನಿ. ನನ್ನ ಹತ್ರ ಗ್ಲಾಸ್ ಜ್ಯೂಸ್ ಗ್ಲಾಸ್ಗಳು ತುಂಬಾ ಕಡಿಮೆ ಇರೋದು, ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ ಇದು. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ಐಕ್ಯದಲ್ಲಿ, ಸೊ ಹಾಳಾಗಲ್ಲ. ಅಂದ್ರೆ ನಾವು ಇನ್ ಕೇಸ್ ನಾವು ತರೋವಾಗ ಎಲ್ಲ ಹಾಳಾಗೋ ಚಾನ್ಸ್ ತುಂಬಾ ಇರುತ್ತೆ, ಉಡಿಯೋ ಚಾನ್ಸ್ ಎಲ್ಲ, ಬಟ್ ಇವರ ಪ್ಯಾಕಿಂಗ್ ಚೆನ್ನಾಗಿರುತ್ತೆ, ಏನೂ ಆಗಲ್ಲ ನೋಡಿ. ಇಷ್ಟು ದೊಡ್ಡದು ಗ್ಲಾಸ್ ತಗೊಂಡ್ಬಂದಿದ್ದೀನಿ ನಾನು, ಜ್ಯೂಸ್ ಗ್ಲಾಸ್ ಇದು. ಇದಕ್ಕೆ ನಾನು ಕೊಟ್ಟಿರೋದು 6 ಗ್ಲಾಸ್ಗೆ 30 ಕ್ರೋನ್ ಅಂತ ನನಗೆ ನೆನಪು. ಆಕ್ಚುಲಿ ಐಕೆದಲ್ಲಿ ಕೆಲವೊಂದು ಐಟಮ್ಗಳು ತುಂಬಾ ಕಡಿಮೆಗೆ ಸಿಗುತ್ತೆ, ಹಾಗೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ. ಸೊ ಇದು ನನಗೆ ಸೆಟ್ ಅಲ್ಲಿ 30 ಕ್ರೋನ್ಗೆ ನೋಡಿದಾಗ ತಗೊಳ್ಳೋಣ ನನ್ನ ಹತ್ರ ಇಲ್ಲ ಈ ತರದ್ದು ಅಂತ ಆಯ್ತು, ಸೊ ಅದಕ್ಕೋಸ್ಕರ ತಗೊಂಡೆ ನಾನು. ನೆಕ್ಸ್ಟ್ ನಾನು ಈ ತರ ಗ್ಲಾಸ್ಗಳು ತಗೊಂಡಿದ್ದೀನಿ, ಟೀ ಕಪ್. ನನ್ನ ಹತ್ರ ಈ ತರದ್ದು ಟೀ ಕಪ್ ಇರ್ಲಿಲ್ಲ, ಯಾರಾದ್ರೂ ಬಂದ್ರೆ ಕೊಡಕ್ಕಾಗತ್ತೆ ಅಂತ ಈ ತರ ತಗೊಂಡಿದ್ದೀನಿ. ಇದ್ರಲ್ಲಿ ಸಣ್ಣ ಸೈಜು ಕೂಡ ಇತ್ತು, ದೊಡ್ಡ ಸೈಜು ಕೂಡ ಇತ್ತು, ನಾನು ಈ ಮೀಡಿಯಂ ಸೈಜ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ಗೆ 15 ಕ್ರೋನ್, ಒಂದು ಟೀ ಕಪ್ಗೆ 15 ಕ್ರೋನ್, ಇದಕ್ಕೆ 4 ತಗೊಂಡೆ ನಾನು. ಹಾಗೆ ಇದು ದೊಡ್ಡ ಬೌಲ್ ತಗೊಂಡಿದ್ದೀನಿ, 2 ಬೌಲ್ ತಗೊಂಡೆ, ಇದಕ್ಕೆ 10 ಕ್ರೋನ್, ತುಂಬಾ ಕಡಿಮೆಗೆ ಇತ್ತಿದು, ಸೊ 2 ತಗೊಂಡಿದ್ದೀನಿ ನಾನು. ನನ್ನ ಹತ್ರ ಈ ತರ ಗ್ಲಾಸ್ ಬೌಲ್ ಇಲ್ಲ, ನನ್ನ ಹತ್ರ ಎಲ್ಲ ಸ್ಟೀಲ್ ಇದ್ದು ಇರೋದು, ಸೊ ಇದು ತಗೊಂಡೆ. ಹಾಗೆ ಸೂಪ್ ಬೌಲ್ ಅಂತ ಹೇಳ್ತೀವಲ್ಲ ಅದು ತಗೊಂಡೆ, ಸಣ್ಣದು. 5-6 ತಗೊಂಡಿದ್ದೀನಿ. ನನ್ನ ಹತ್ರ ಗ್ಲಾಸ್ ಇದ್ದು ಯಾವ್ದು ಇರ್ಲಿಲ್ಲ, ಎಲ್ಲ ಫೈಬರ್ ಮತ್ತೆ ಪ್ಲಾಸ್ಟಿಕ್ ಇದ್ದಿದ್ದು, ಸೊ ಗ್ಲಾಸ್ ಇದ್ದು ತಗೊಂಡೆ, ಸ್ಟೀಲ್ ಇದ್ದಿತ್ತು ನನ್ನ ಹತ್ರ. ಸೊ ಇದು 5 ಕ್ರೋನ್, ಒಂದಕ್ಕೆ 5 ಕ್ರೋನ್, ತುಂಬಾ ಚೆನ್ನಾಗಿದೆ ಇದು. ಯೂಶ್ವಲಿ ಇಲ್ಲಿ ಯಾರದೇ ಮನೆಗೆ ಹೋಗ್ಲಿ, ಇಲ್ಲಿ ಎಲ್ಲರ ಮನೆಯಲ್ಲೂ ಐಕ್ಯದ ಗ್ಲಾಸ್ ಐಟಮ್ಗಳೇ ಇರುವಂತದ್ದು, ಈ ತರ ಬೌಲ್ ಇರ್ಬೋದು ಕಪ್ ಇರ್ಬೋದು ಎಲ್ಲಾನು ಐಕ್ಯದ ಐಟಮ್ಸ್ ಇರೋದು. ಇದು 6 ತಗೊಂಡೆ, ಇದು ಕೂಡ 5 ಕ್ರೋನ್, ಸ್ವಲ್ಪ ಡೀಪ್ ಆಗಿರುವಂತಹ ಪ್ಲೇಟ್. ಹಾಗೆ ಗ್ಲಾಸ್ ಪ್ಲೇಟ್ ತಗೊಂಡೆ, ಇದು ಆಕ್ಚುಲಿ ನನ್ನ ಹತ್ರ ಇಂಥದ್ದು ಒಂದು ಕೂಡ ಇಲ್ಲ, ಎಲ್ಲಾನು ಫೈಬರ್ ಪ್ಲೇಟ್ಸ್ ಇರೋದು. ಸೊ ಫಸ್ಟ್ ಟೈಮ್ ನಾನು ತಗೊಂಡಿದ್ದು, ಯಾಕಂದ್ರೆ ನಮ್ಗೆ ನಾರ್ಮಲಿ ನಾವು ದೋಸೆ ತಿನ್ನುವಾಗ ಇರ್ಬೋದು ಊಟ ಮಾಡುವಾಗ ಇರ್ಬೋದು ನಮ್ಗೆ ಸ್ಟೀಲ್ ಬಟ್ಲೆ ಬೇಕು, ನಾವು ಗ್ಲಾಸ್ ಬಟ್ಲು ಯೂಸ್ ಮಾಡೋದೇ ಇಲ್ಲ. ಸೊ ಬಂದ್ರೆ ಯಾರಾದ್ರೂ ಬಂದ್ರೆ
ಫುಡ್ ಕೊಡಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತಗೊಂಡ್ ಬಂದಿರೋದು ನಾನು ಇದು ಆರ್ ತಗೊಂಡಿದ್ದೀನಿ ಇದು ಕೂಡ 5 ಕ್ರೋನ್ಗೆ ಸಿಕ್ತು ನನಗೆ ಹಾಗೆ ಒಂದು ಬ್ಲೂ ಕಲರ್ ಬ್ಲಾಂಕೆಟ್ ತಗೊಂಡಿದ್ದೀನಿ ಆಕ್ಚುಲಿ ಇದು ಮಲಗುವಾಗ ಯೂಸ್ ಮಾಡ್ಕೊಳ್ಳಕ್ಕೆ ಅಲ್ಲ ತಗೊಂಡಿದ್ ನಾನು ನಾವು ಟಿವಿ ನೋಡ್ತಾ ಇರುವಾಗ ಚಳಿ ಇನ್ನು ಚಳಿ ಶುರು ಆಗುತ್ತೆ ಅಲ್ವಾ ಟಿವಿ ನೋಡ್ತಾ ಇರುವಾಗ ಅಲ್ಲಿ ಕೂತ್ಕೊಂಡು ಚಳಿ ಆಗುತ್ತೆ ಸೋ ನಾನು ಆರಿ ಏನು ಮಾಡ್ತೀವಿ ಅಂದ್ರೆ ಯೂಶುವಲಿ ನಮ್ಮ ಮಲಕುವಾಗ ಯೂಸ್ ಮಾಡುವಂತ ಬ್ಲಾಂಕೆಟ್ ಅನ್ನ ತಗೊಂಡು ಹೋಗಿ ಅಲ್ಲಿ ಹಾಕೋತೀವಿ ಸೋ ಅದಕ್ಕೋಸ್ಕರ ಅದನ್ನ ತಗೊಂಡು ಹೋಗೋದು ಬೇಡ ಅಲ್ಲಿಗೆ ಸೋ ಬೇರೆ ಇರಲಿ ಅಂತ ಒಂದು ತಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಇದು ಇದು ಕೂಡ ನಾನು ಐಕೆದಲ್ಲೇ ತಗೊಂಡಿರೋದು ನೋಡಿ ಇಲ್ಲಿ ಒಂದು ಟ್ಯಾಗ್ ಇದೆ ಇದರಲ್ಲಿ ಬರ್ಕೊಂಡಿದೆ ಸೈಜ್ ಎಲ್ಲ ಕೂಡನು ಇದೆ ವಾಷೇಬಲ್ ಅಥವಾ ಐರನ್ ಮಾಡಬಹುದಾ ಎಲ್ಲಾನು ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾರೆ ಸೋ ಇಷ್ಟ ಐಟಂ ನಿನ್ನೆ ಶಾಪಿಂಗ್ ಮಾಡಿದೆ ನಾನು ಇದಕ್ಕೆ ಟೋಟಲ್ 300 ಕ್ರೋನ್ ಆಯ್ತು ಸ್ವಲ್ಪ 300 ಚಿಲ್ಲರೆ ಆಯ್ತು ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಟ್ರಾನ್ಸ್‌ಫರ್ ಮಾಡಿದಾಗ 2,500 ರೂಪಾಯಿ ಅಷ್ಟು ಆಯ್ತು ಇಷ್ಟ ಐಟಂಗೆ ಆಕ್ಚುಲಿ ಹೇಳಬೇಕು ಅಂದ್ರೆ ಇದು ತುಂಬಾ ಕಡಿಮೆಗೆ ಸಿಕ್ತು 5 ಕ್ರೋನಿಗೆ 10 ಕ್ರೋನಿಗೆ ಅಲ್ಲ ಇಲ್ಲಂದ್ರೆ ಇಷ್ಟ ಕಡಿಮೆಗೆ ಎಲ್ಲೂ ಇಲ್ಲಿ ಸಿಗಲ್ಲ ಐಕೆದಲ್ಲಿ ಮಾತ್ರ ಕೆಲವೊಂದು ಸತಿ ಕೆಲವೊಂದು ಐಟಂಗೆ ಆಫರ್ ಇರುತ್ತೆ ಕಡಿಮೆಲಿ ಸಿಗುತ್ತೆ ಸೋ ಇನ್ನು ಇವತ್ತು ಭಾನುವಾರ ಸೋ ಇವತ್ತು ಇದನ್ನ ನೆಡೋದು ಬೇಡ ಅಂತ ನಾಳೆ ನೆಡೋಣ ಅಂತ ಇಟ್ಟಿದ್ದೀನಿ ಹಾಗೆ ನೋಡಿದ್ರಲ್ಲ ನನ್ನ ಕಿಚನ್ ಗೆ ಸಂಬಂಧಪಟ್ಟ ಹಾಗೆ ನಾನು ಶಾಪಿಂಗ್ ಮಾಡಿರೋದನ್ನ ಇನ್ನು ನಾನು ಅಡಿಗೆ ಮಾಡಬೇಕು ಊಟ ಟೈಮ್ ಆಗ್ತಾ ಬಂತು ಇವಾಗ ನಾನು ಮಧ್ಯಾಹ್ನಕ್ಕೆ ನಮಗೆ ಕ್ಯಾಪ್ಸಿಕಂ ಹಾಕಿ ವಾಂಗಿಬಾತ್ ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ ಮೊನ್ನೆ ಸುಮಾರು ಜನ ಕೇಳಿದ್ರಿ ರೆಸಿಪಿ ತೋರಿಸಿ ಅಂತ ಅದಕ್ಕೋಸ್ಕರ ಇವತ್ತು ನಾನು ಆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಂ ವಾಂಗಿಬಾತ್ ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ ಸೊ ಬಾಣಲಿ ಇಟ್ಟೆ ಇಲ್ಲಿ ಅದಕ್ಕೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಜೊತೆಗೆ ಒಂಚೂರು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ಬಿಸಿ ಆಗ್ತಾ ಇದೆ ಎಣ್ಣೆ ಸೊ ನಾನು ಇವಾಗ ಒಂದು 2-3 ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಕೆಂಪಗಾಗ್ತಾ ಇದೆ ಅನ್ನೋ ಆಗ್ಲೇ ನಾನು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ ಆಕ್ಚುಲಿ ನಂದು ಇದು ಫ್ರೈಂಗ್ ಪ್ಯಾನ್ ಇದೆಯಲ್ಲ ಇದು ನಾನು ಅಮೆಝಾನ್ ಜರ್ಮನಿಯಿಂದ ತರಿಸ್ಕೊಂಡಿರೋದು ಇದು ಕ್ಯಾಸ್ಟ್ ಐರನ್ ಪ್ಯಾನ್ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಬೇಗ ಬಿಸಿ ಆಗುತ್ತೆ ಜೊತೆಗೆ ತುಂಬಾನೇ ಚೆನ್ನಾಗಿದೆ ನಮ್ಗೆ ನಾನ್ ಸ್ಟಿಕ್ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ನನ್ನ ಹತ್ರ ಒಂದು ಈ ಪ್ಯಾನ್ ಇದೆ ಜೊತೆಗೆ ಇನ್ನೊಂದು ತವ ಕೂಡ ಇದೆ ನೋಡಿ ಎಷ್ಟು ಬೇಗ ಫ್ರೈ ಆಯ್ತು ನೋಡಿ ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಂ ಹಾಕ್ತಾ ಇದ್ದೀನಿ ಇಲ್ಲಿ ನಾನು 2 ಕ್ಯಾಪ್ಸಿಕಂ ಅನ್ನ ತಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ನೋಡಿಕೊಂಡು ಹಾಕಿದ್ರಾಯ್ತು ಹಾಗೆ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಒಂದು 1/2 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ ಹಾಗೆ ನಾನು ಇನ್ಸ್ಟೆಂಟ್ ಪಾಟಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾರ್ಮಲ್ ನಾವು ಊಟಕ್ಕೆ ಉಪಯೋಗ ಮಾಡೋ ಸೋನಾ ಮಸೂರಿನ ಮಾಡಿ ಇಟ್ಕೊಂಡಿದ್ದೀನಿ 1.5 ಗ್ಲಾಸ್ ಅಷ್ಟು ಅಕ್ಕಿ ಇದೆ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ಇದು ಇವಾಗ ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಅದರ ನೀರನ್ನು ಹಾಕ್ತಾ ಇರೋದು ಹಾಗೆ ನಾನು ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು
ನಾನು ವಾಂಗಿಬಾತ್ ಪೌಡರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬಹುದು ನೀವು ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಯ್ತು ಇವಾಗ ನಾನು ಇದಕ್ಕೆ ಅನ್ನ ಸೇರಿಸ್ಕೊತೀನಿ ಉಪ್ಪು ಕಡಿಮೆ ಇದೆ ಸೋ ಉಪ್ಪು ಹಾಕ್ತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದ್ರೆ ಆಯ್ತು ಕೊನೆಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ಹಾಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕೊನೆಗೆ ಒಂದು ಸತಿ ಮಿಕ್ಸ್ ಮಾಡಿದ್ರೆ ನಮ್ಮ ಕ್ಯಾಪ್ಸಿಕಂ ಹಾಕಿ ಮಾಡುವಂತ ವಾಂಗಿಬಾತ್ ರೆಡಿ ನೋಡಿ ನಮ್ಮ ಊಟಕ್ಕೆ ಇವತ್ತು ಕ್ಯಾಪ್ಸಿಕಂ ಹಾಕಿ ವಾಂಗಿಬಾತ್ ರೆಡಿ ಆಯ್ತು ಜೊತೆಗೆ ಬೂಂದಿ ರಾಯತ ಕೂಡ ಇದೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಇದು ತುಂಬಾ ರುಚಿ ಆಗುತ್ತೆ ಯಾರಿಗೆ ಬದನೆ ಇಷ್ಟ ಇಲ್ಲ ಅವರು ಇದನ್ನ ಟ್ರೈ ಮಾಡಬಹುದು ನಾನು ಮಾಡೋ ವಿಧಾನನ್ನ ನಾನು ಇವತ್ತು ನಿಮಗೆ ತಿಳಿಸಿರುವಂತದ್ದು ಸೋ ಇವಾಗ ನಾವು ಊಟ ಮಾಡ್ತೀವಿ ನಂತರ ನಾನು ಮಾತಾಡ್ತೀನಿ ಹಾಯ್ ಹಾಯ್ ಹೇಗಿದ್ದೀರಾ ಎಲ್ಲರೂ ಕೇಳು ಹೇಗಿದ್ದೀರಾ ಎಲ್ಲರೂ ನಾವು ಊಟ ಲಾಗಿ ಆರ್ಯನ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಸೋ ಇವಾಗ ಈಶ್ವರ್ ಸ್ವಲ್ಪ ಮಲಗ್ತೀನಿ ಅಂತ ಮಲಗಿದ್ರು ನಾನು ಮತ್ತೆ ಆರ್ಯ ಇಲ್ಲಿ ಇದೀವಿ ಕೂತ್ಕೊಂಡು ಆಕ್ಚುಲಿ ಇವತ್ತು ವೆದರ್ ಚೆನ್ನಾಗಿದೆ ಸ್ವಲ್ಪ ಬಿಸಿಲು ಕೂಡ ಇದೆ ಹಾಗೆ ವಾಕ್ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಾನು ಈಶ್ವರ್ ಹತ್ರ ಅವರು ಸ್ವಲ್ಪ ಮಲಗಿ ಹೇಳ್ತೀನಿ ನಂತರ ಹೋಗೋಣ ಅಂತ ಹೇಳಿದ್ರು ಸೋ ಒಂದು ರೌಂಡು ವಾಕ್ ಹೋಗಿ ಬರೋಣ ತುಂಬಾ ದಿನ ಆಯಿತು ವಾಕ್ ಹೋಗದೆ ಮಳೆ ಚಳಿ ಬ್ಯುಸಿ ಇದ್ವಿ ಸ್ವಲ್ಪ ಈಶ್ವರು ಆರ್ಯ ಸ್ಕೂಲು ಈಶ್ವರ್ ಆಫೀಸ್ ಅಂತೆಲ್ಲ ಸೊ ವಾಕೇ ಹೋಗಲಿಲ್ಲ ಸೊ ಇವತ್ತು ಒಂದು ರೌಂಡು ವಾಕ್ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕೂಡ ಎಡಿಬಲ್ ಅಂತೆ ಏನು ಅಂತ ನಮಗೆ ಗೊತ್ತಿಲ್ಲ ಓನರ್ ಅವ್ರಿಗೂ ಹೆಸರು ಗೊತ್ತಿಲ್ಲ ಸೊ ಎದುರು ಮನೆಯಲ್ಲಿ ಇರುವಂತಹ ನಮ್ಮ ನೇಬರನ್ನು ಕೇಳಬೇಕು ಇವಾಗ ಇದರ ಹೆಸರೇನು ಅಂತ ನಾನು ಎದುರು ಮನೆಯವ್ರ ಹತ್ರ ಕೇಳ್ಕೊಂಡು ಬಂದೆ ಅವರು ಹೇಳಿದ್ರು ಬ್ಲೂ ಕಲರ್ ಇದ್ದು ಇಟ್ಸ್ ನಾಟ್ ಅ ಎಡಿಬಲ್ ಅಂತ ಇಟ್ಸ್ ಅ ಪಾಯ್ಸನಸ್ ಅಂತ ಹೇಳಿದ್ರು ಹಾಗೆ ಅವ್ರ ಮನೆಯಲ್ಲಿ ಬೆಳೆದಿರುವಂತಹ ಆ್ಯಪಲ್ ಕೊಟ್ಟರು ನೋಡಿ ಇದರ ಕಲರ್ ನೋಡಿ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಎರಡು ಒಂದೇ ವೆರೈಟಿ ಅಂತೆ ಇದು ಬೇರೆ ಅಂತೆ ಹಾಗೆ ಇದು ಇನ್ನೊಂದು ವೆರೈಟಿ ಅಂತ ಹೇಳಿದ್ರು ನಾಲ್ಕು ಬಕೆಟ್ ಅಲ್ಲಿ ಇಟ್ಟಿದ್ರು ತಗೊಂತ ಹೇಳಿದ್ರು ನಾನು ಬೇಡ ಸಾಕು ಅಂತ ಹೇಳಿದೆ ಸೊ ನಾಲ್ಕು ತಗೊಂಡ್ ಬಂದೆ ನನ್ನ ಸ್ಕೂಲ್ ಅಲ್ಲಿ 8 ರೀತಿಯ ಆಪಲ್ಸ್ ಇದೆ ಅಂತ ಹೇಳಿದ್ದಾರೆ ಹೌದಾ ಸ್ವೀಟಿಷ್ ಇವ್ರ ಹತ್ರ ಕೇಳಿದ್ರಂತೆ ಅವರು ಬೇಕಂತ ಐ ಡೋಂಟ್ ವಾಂಟ್ ಅಂತ ಹೇಳ್ದ ಅಂತೆ ಸೊ ನನ್ನ ಹತ್ರ ಹೇಳಿದ್ರು ಅವ್ರು ಹೇಳೋದು ದಿಸ್ ಇಸ್ ಎಡಿಬಲ್ ಐ ನೋ ಅಂತ ಹೇಳಿದ್ರು ಸೊ ಆಪಲ್ ಕೊಟ್ರು ಇದನ್ನ ಆಮೇಲೆ ತಿಂತೀವಿ ಇವಾಗ ವಾಕ್ ಹೋಗಿ ಬರೋಣ ಒಳ್ಳೆ ಬಿಸಿಲಿದೆ ಇವಾಗ ಬಟ್ ಗಾಳಿ ಇದೆ ಸಿಕ್ಕಾಪಟ್ಟೆ ಸೊ ಜಾಕೆಟ್ ಎಲ್ಲ ಹಾಕೊಂಡಿದೀವಿ ಸೊ ಒಂದು ರೌಂಡ್ ವಾಕ್ ಹೋಗೋಣ ಅಂತ ತುಂಬಾ ದಿನಗಳ ನಂತರ ಹೊರಟಿದ್ದು ನಾವು ಇನ್ನು ಈ ಚಳಿ ಶುರುವಾದ್ರಂತೂ ವಾಕ್ ಹೋಗೋಕ್ಕೆ ಆಗಲ್ಲ ನಾನು ನಿಮಗೆ ಮೊನ್ನೆ ಒಂದು ಕುದುರೆ ತಗೊಂಡು ಹೋಗೋ ಗಾಡಿ ಅಂತ ಹೇಳಿದ್ದೆ ಅಲ್ಲ ಇಲ್ಲಿ ಇನ್ನೊಂದಿದೆ ನೋಡಿ ಇದು ನಮ್ಮೂರಲ್ಲೆಲ್ಲ ಇರುತ್ತಲ್ಲ ಟೆಂಪೋ ಆ ಥರನೇ ಇದೆ ಸೊ ಹೋಗೋಣ ವಾಕ್ ಹೋಗ್ತಾ ಮಾತಾಡೋಣ ಬಟ್ ತುಂಬ ಮಾತಾಡೋಕ್ಕೆ ಆಗತ್ತಾ ಗೊತ್ತಿಲ್ಲ ಯಾಕಂದರೆ ಗಾಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಗಾಳಿಗೆ ನಾವು ಮಾತಾಡೋದು ಕೇಳಲ್ಲ ನೋಡಿ ಅಪ್ಪ ಮಗ ಅಲ್ಲಿ ಆಟ ಆಡ್ತಾ ಇದ್ದಾರೇನೋ ಜಂಪ್ ಮಾಡೋದಂತ ಆ್ಯಪಲ್ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಇತ್ತು ಸೊ ಒಂದು ಆ್ಯಪಲ್ ಖಾಲಿ ಮಾಡಿದ್ವಿ ಗಾಳಿ ನೋಡಿ ಎಲೆ ಎಲ್ಲ ಬಣ್ಣ ಬದಲಾಗ್ತಾ ಇರೋದು
ನಿಮಗೆ ಇವಾಗ ಈ ಜಾಗ ನೋಡಿದ್ರೆ ನೆನಪಾಗಬಹುದು, ನಾನು ಆಲ್ರೆಡಿ ಇಲ್ಲಿದ್ದು ವಿಡಿಯೋ ಹಾಕಿದ್ದೆ. ಸೋ ಆರ್ಯ ನೋಡಿ ಅಲ್ಲಿ ಆಟಾಡ್ತಾ ಇದ್ದಾನೆ, ಈಶ್ವರ ಅಲ್ಲಿದ್ದಾರೆ. ಗಾಳಿ ಇದೆ, ಚಳಿ ಸ್ವಲ್ಪ ಇದೆ ನೋಡಿ. ಮೇಲೆ ಹಾಕಿದ್ದಾರೆ, ಅವತ್ತು ತುಂಬಾ ಕೆಳಗೆ ಇತ್ತು, ಇವಾಗ ಮೇಲೆ ಮಾಡಿದ್ದಾರೆ. ತುಂಬಾ ಎತ್ತರ ಮಾಡಿದ್ದಾರೆ. ವಾಕ್ ಹೋಗಿ ಬಂದ್ವಿ, ಸಿಕ್ಕಾಪಟ್ಟೆ ಗಾಳಿ ಶುರು ಆಯ್ತು. ಸೊ ಇನ್ನು ರಾತ್ರಿಯ ಅಡುಗೆ ಕೂಡ ಆಗಬೇಕು ನನಗೆ. ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಇದ್ದೀನಿ. ಪಾಲಕ್ ಪನ್ನೀರ್ ರೆಸಿಪಿನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಬೇಕಿದ್ರೆ ಲಿಂಕ್ ಶೇರ್ ಮಾಡ್ತೀನಿ ನಾನು. ಹಾಗಾಗಿ ಇವತ್ತಿನ ಈ ಒಂದು ಡೈಲಿ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.